ಇವತ್ತು ನಾನು ನಿಮ್ಮ ಮುಂದೆ ಹೇಳಕೊಟ್ಟಿರುವಂತ ಒಂದು ದುರಂತ ಕತೆ ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ, ಕಣ್ಣಲ್ಲಿ ನೀರು ಕೂಡ ಬರುತ್ತೆ. ಒಂದು ಚಿಕ್ಕ ವಯಸ್ಸಿನ ಹೆಣ್ಣು ಮಗಳ ಒಂದು ದುರಂತ ಕತೆ ಅಂತಾನೆ ಹೇಳ್ಬೋದು. ಈಕೆ ಬಂದ್ಬಿಟ್ಟು ಸಿಂಧನೂರು ತಾಲೂಕಿನವರು. ಸೊ ಮಾನಸಿಕ ಅಸ್ವಸ್ಥಳಾಗಿ ರಸ್ತೆ ರಸ್ತೆಯಲ್ಲಿ ಬೀದಿ ಬೀದಿಗಳಲ್ಲಿ ಹಾಗೂ ನಿರ್ಜನ ಪ್ರದೇಶಗಳಲ್ಲಿ ಓಡಾಡ್ತಾ ಇರ್ತಾಳೆ ಈ ಹೆಣ್ಣು ಮಗಳು. ಪುನೀತ್ ರಾಜ್ಕುಮಾರ್ ಮಗ. ಪುನೀತ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಮಗ. ಪುನೀತ್ ರಾಜ್ಕುಮಾರ್ ಅವ್ರು ಏನಾಗ್ಬೇಕು ಗೊತ್ತಾ? ಪುನೀತ್ ರಾಜ್ಕುಮಾರ್ ಅವರು ಸೊ ನಮ್ಮ ಮೈಸಂದ್ರದ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಹೆಣ್ಮಗಳು ಸಿಗ್ತಾಳೆ. ಜೊತೆಗೆ ಪೊಲೀಸರು ಕೂಡ ರೆಸ್ಕ್ಯೂ ಮಾಡಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಂತ ಒಂದು ದಿವಸ ಆಕೆಯ ಪರಿಸ್ಥಿತಿ ಹೇಗಿತ್ತು ಅಂತ ತಾವು ನೋಡಿದಿರ ಅಂತ ಅನ್ಕೋತೀನಿ. ನೋಡಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸೋದು ಕೂಡ ಇಷ್ಟಪಡ್ತೀನಿ. ಕರುಳು ತೋರಿದ ಕಮಲ ತಾನು ಬದುಕು ಸಾಕು ಎಂದೆನ್ನುತ್ತಿದೆ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಆಕೆ ಬಂದು ಇಲ್ಲಿಗೆ ಸರಿಸುಮಾರು 4-5 ತಿಂಗಳಾಗಿರ್ಬೋದು. 5 ತಿಂಗಳಲ್ಲಿ ಬರೋಬ್ಬರಿ 5 ತಿಂಗಳಲ್ಲಿ ಆಕೆಯನ್ನ ಒಬ್ಳು ಒಳ್ಳೆಯ ಮನುಷ್ಯರನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೀವಿ. ಸೊ ಆ ಪ್ರಯತ್ನ ಫಲ ಕೊಟ್ಟಿದ್ಯಾ ಏನೋ ನನಗೂ ಗೊತ್ತಿಲ್ಲ, ನಿಮ್ಗೆ ತೋರ್ಸಕ್ ಇಷ್ಟಪಡ್ತೀನಿ. ಸೊ ಹೆಣ್ಮಕ್ಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ಹೆಣ್ಮಕ್ಳು ಕಷ್ಟ ಪಡಬಾರ್ದು, ಹೆಣ್ಮಕ್ಳು ಬೀದಿಲಿ ಮಲಗಬಾರ್ದು, ಹೆಣ್ಮಕ್ಳ ಮೇಲೆ ಆಗ್ತಿರ್ತಕ್ಕಂಥ ಅನ್ಯಾಯ ದೌರ್ಜನ್ಯ ಮತ್ತೆ ಅತ್ಯಾಚಾರಗಳು ನಿಲ್ಲಬೇಕು ಅಂದ್ರೆ ಹೆಣ್ಮಕ್ಳ ರಕ್ಷಣೆ ನಾವು ನೀವೆಲ್ಲ ಮಾಡಬೇಕು. ಆ ಒಂದು ಪುಣ್ಯದ ಕೆಲಸ ನಾವು ಮಾಡಿದೀವಿ, ಪೊಲೀಸರು ಮಾಡಿದ್ದಾರೆ ಅಂತ ನಾವು ಅನ್ಕೊಂಡಿದೀವಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೀವಿ. ಎಷ್ಟೋ ಜನರನ್ನ ರಕ್ಷಣೆ ಮಾಡೋದಕ್ಕೂ ಪ್ರಯತ್ನ ಪಟ್ಟಿದೀವಿ. ಹಾಗೆ ಈ ಹೆಣ್ಣುಮಗಳನ್ನು ಕೂಡ ತುಂಬಾ ಕಷ್ಟಪಟ್ಟು ರಕ್ಷಣೆ ಮಾಡಿ ಇವತ್ತು ಅವರ ಮಡಿಲಿಗೆ ಸೇರಿಸುವಂತ ಒಂದು ಸಣ್ಣ ಪ್ರಯತ್ನ. ಕೆಲವು ತಿಂಗಳ ಹಿಂದೆ ಈ ಹೆಣ್ಮಗಳು ಹೇಗೆ ಸಿಕ್ಕಿದ್ರು, ಎಲ್ಲಿ ಸಿಕ್ಕಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಕೂಡ ಇದೆ, ತಾವು ನೋಡ್ಬೋದು. ಅದಾದ್ಮೇಲೆ ಅವರ ಫ್ಯಾಮಿಲಿನ ಕರೆಸಿ ಕೇಳ್ತೀವಿ, ಇವ್ರಿಗೆ ಸರಿಯಾಗಿ ಉಳ್ಕೊಳ್ಳೋದಕ್ಕೆ ಮನೆ ಇರೋದಿಲ್ಲ, ಹಾಗಾಗಿ ಅವ್ರು ಹೇಳ್ತಾರೆ ಟ್ರೀಟ್ಮೆಂಟ್ ಕೊಡಿಸೋದು ಕೂಡ ಕಷ್ಟ ಆಗತ್ತೆ ಅಂತ. ಆಯ್ತಮ್ಮ, ಇಲ್ಲೇ ಸ್ವಲ್ಪ ದನೇ ಇರಿ, ಟ್ರೀಟ್ಮೆಂಟ್ ಕೊಡೋಣ, ಆದ್ಮೇಲೆ ಸರಿಯಾದ ಮೇಲೆ ಕರ್ಕೊಂಡೋಗಿ ಊರಿಗೆ ಅಂತ ಹೇಳಿರ್ತೀವಿ. ಈಗ ನಿಮ್ಮ ಮಗಳು ಚೆನ್ನಾಗಿದ್ದಾರಮ್ಮ? ಚೆನ್ನಾಗಿ. ಹೇಗಿದ್ದಾರೆ ಇವಾಗ? ಚೆನ್ನಾಗಿ. ಎಷ್ಟು ತಿಂಗಳ ಆಯ್ತು ಇಲ್ಲಿ ಬಂದು? 2 ತಿಂಗಳ. 2 ತಿಂಗಳ. ಸೊ ಇಲ್ಲಿ ಬಂದ್ಮೇಲೆ ಹೇಗಿದ್ದೀರಮ್ಮ? ನೀವು ನಿಮ್ಮ ಮಗಳ ವಿಷಯನಪ್ಪ ಅಂದ್ರೆ ಇವ್ರು ಕಳೆದೋಗಿರ್ತಾರೆ, ನಾವು ವಿಡಿಯೋ ಬಿಟ್ಟ ಮೇಲೆ ಅವ್ರ ಮನೆಯವ್ರು ಸಿಗ್ತಾರೆ, ಮನೆಯವ್ರು ಸಿಕ್ಕಿದ ಮೇಲೆ ಅವ್ರ ತಾಯಿನೂ ಕೂಡ ಆಶ್ರಮದಲ್ಲೇ ಇಟ್ಕೊಂಡು ಮಾತ್ರೆ ಕೊಡಿಸಿ ಇವಾಗ ಗುಣಮುಖರಾಗಿದ್ದಾರೆ. ಸೊ ಏನ್ ಹೇಳ್ತೀರಾ ಇವಾಗ? ಬೇಸರ ನೋಡ್ಕೊಂತಾರ, ನಮ್ಮ ನೋಡ್ಕೊಂತಾರ, ನನ್ನ ಮಗನ್ ನೋಡ್ಕೊಂತಾರ, 30 ಊಟ ಮಾಡ್ಕೊಡ್ತಾರ, ಬಟ್ಟೆಗಳು ಕೊಡ್ತಾರ, ಏನ್ ಬೇಕಿಲ್ಲದ ನೋಡ್ಕೊಂತಾರ. ಹೇಗಿದ್ರಿ 2 ತಿಂಗಳು ನೀವು? ಬೇಸಿದ್ರಾ? ಚೆನ್ನಾಗಿದ್ರಾ? ಸಿಂಧನೂರು ಇವ್ರು ಫಸ್ಟ್ ಬಂದಾಗ ಇವ್ರೊಬ್ರೇ ಬಂದಿದ್ದ ಇಲ್ಲಿಗೆ, ಅದಾದ್ಮೇಲೆ ವಿಡಿಯೋ ಬಿಟ್ಟ ಮೇಲೆ ಅವ್ರ ತಾಯಿಯವರು ಸಿಗ್ತಾರೆ ನಮ್ಗೆ, ಅವ್ರ ತಾಯಿಯವ್ರನ್ನ ಕರೆಸಿ ಇಲ್ಲೇ 2 ತಿಂಗಳು ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡಿಸಿ ಅವ್ರಿಗೆ ಹುಷಾರು ಮಾಡಿ ಕಳ್ಸಿಕೊಡ್ತಾ ಇದೀವಿ. ಎಲ್ರಿಗೂ ಒಳ್ಳೇದಾಗಲಿ, ಪುಣ್ಯದ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ರಿಗೂ ಧನ್ಯವಾದಗಳು. ಒಳ್ಳೇದಾಗಲಿ.